ಶಿಡ್ಲಘಟ್ಟ ತಾಲೂಕಿನ ಕನಮಂಗಲ ಗ್ರಾಮದ ಚಿಕ್ಕ ಅಂಜಿನಪ್ಪ ಎಂಬ ವ್ಯಕ್ತಿಯನ್ನ ಅಪಘಾತ ನೆಪದಲ್ಲಿ ಕೊಲೆ ಮಾಡಿದ್ದ ಆರೋಪಿಯನ್ನ ಬಂಧಿಸಲಾಗಿದೆ. ಹೀಗೆಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿಕೆ ಮಿಥುನ್ ಕುಮಾರ್ ತಿಳಿಸಿದ್ದಾರೆ. ಗ್ರಾಮಾಂತರ ಪೊಲೀಸ್ ಠಾಣೆಯ ಆವರಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಶಿಡ್ಲಘಟ್ಟ ಚಿಮಂಗಲ ರಸ್ತೆಯ ನಾರಾಯಣ ದಾಸರ ಹಳ್ಳಿ ಗೇಟ್ ಆಂಜನೇಯ ಸ್ವಾಮಿ ದೇವಾಲಯ ಸಮೀಪದಲ್ಲಿ ಜೂನ್ 2 ನಡೆದಿದ್ದ ಅನುಮಾನಾಸ್ಪದ ಕೊಲೆ ಪ್ರಕರಣವನ್ನು ಚಿಂತಾಮಣಿ ಉಪವಿಭಾಗದ ಎಎಸ್ಪಿ ಕುಶಲ್ ಚೌಕ್ಸೇರವರ ಮಾರ್ಗದರ್ಶನದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಧರ್ಮೇಗೌಡರವರ ನೇತೃತ್ವದಲ್ಲಿ ಗ್ರಾಮಾಂತರ ಪಿಎಸ್ಐ ಸತೀಶ್ಗೆ ತಂಡ ಕೊಲೆ ಪ್ರಕರಣವನ್ನು ಭೇದಿಸಿದ್ದಾರೆ. ಆರೋಪಿ ವೆಂಕಟೇಶ್ ಎಂಬ ವ್ಯಕ್ತಿಯನ್ನು ಬಂಧಿಸಲಾಗಿದೆ. ಕೊಲೆಯಾಗಿರುವ ಚಿಕ್ಕ ಅಂಜಿನಪ್ಪ ಮೊಬೈಲ್ ನಂಬರ್ ಕರೆಗಳ ಜಾಡನ್ನು ಹಿಡಿದು ಮೃತನ ನಂಬರ್ಗೆ ಅನುಮಾನಾಸ್ಪದವಾಗಿ ಕನ್ನಮಂಗಲ ಗ್ರಾಮದ ವೆಂಕಟೇಶ್ ಹಲವು ಬಾರಿ ಕರೆ ಮಾಡಿರುವುದು ಕಂಡುಬಂದಿರುತ್ತದೆ. ಅವ್ನ ಬ್ಯಾಕ್ಗ್ರೌಂಡ್ ಸರ್, ಬ್ಯಾಕ್ಗ್ರೌಂಡ್ ಆತನ ಬ್ಯಾಕ್ಗ್ರೌಂಡ್ ಏನು ಈ ಪ್ರಕರಣದಲ್ಲಿ ಭಾಗಿಯಾಗಿದನೋ ಆತನ ಬ್ಯಾಕ್ಗ್ರೌಂಡ್ ಏನಿದೆ ಅಂತೆ. ಅಂದರೆ ಆತನ ಬ್ಯಾಕ್ಗ್ರೌಂಡ್ ಏನಿಲ್ಲ, ಅವನು ಮಾಮೂಲಿಯಾಗಿ ವ್ಯವಸಾಯ ಮಾಡಿಕೊಂಡು ಕೂಲಿ ಕೆಲಸ ಮಾಡ್ಕೊಂಡು ಇರ್ತಾನೆ. ಹಿಂದೆ ಏನೇನು ಆತನ ಮೇಲೆ ಪೊಲೀಸ್ ಕೇಸ್ಗಳಲ್ಲಿ ಯಾವುದನ್ನ ಭಾಗಿ ಆತನ ಮೇಲೆ ಯಾವುದೂ ಪೊಲೀಸ್ ಕೇಸ್ ಇರೋದಿಲ್ಲ. ಈಗ ಇವ್ರ ಅಣ್ಣನ ಮೇಲೆ ಒಂದು ಕೇಸ್ ಆಗಿರ್ತದೆ, ಅದರಲ್ಲಿ ಈತ ಸಹಾಯ ಮಾಡಿರ್ತಾನೆ. ಸೊ ಅದರಿಂದ ಸ್ವಲ್ಪ ಈತ ಮತ್ತು ಇವ್ರ ಅಣ್ಣ ಇಬ್ಬರೂ ಕ್ಲೋಸ್ ಆಗಿರ್ತಾರೆ. ಅದೇ ಸಮಯದಲ್ಲಿ ಇವನ್ನ ಕೂಡ ಹೊರಗಡೆ ಹಾಕಿರ್ತಾರೆ, ಮನೆಯಿಂದ ಮಾತಾಡಿಸ್ತಿರೋದಿಲ್ಲ. 2 ಎಕರೆ ಜಮೀನು ಕೂಡ ಇರುತ್ತೆ, ಇದನ್ನು ಇವನು ಬರ್ಸ್ಕೊಟ್ಬಿಡ್ತಾನೆ. ಆಮೇಲೆ ನಮ್ಮ ಅಣ್ಣ ಈ ರೀತಿ ಆಗಲಿಕ್ಕೆ ಒಂದು ವೈಷಮ್ಯನ ಕ್ರಿಯೇಟ್ ಮಾಡಲಿಕ್ಕೆ ಇವನೇ ಮೇನ್ ಕಾರಣ ಅನ್ನೋ ಒಂದು ಉದ್ದೇಶನ ಇಟ್ಕೊಂಡಿದ್ದಾರೆ. ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ಜಮೀನನ್ನು ತನ್ನ ಅಣ್ಣ ನಾಗೇಶ್ ಅವರ ಜೊತೆ ಮೃತ ಚಿಕ್ಕ ಅಂಜಿನಪ್ಪ ಸೇರಿಕೊಂಡು ಎಲ್ಲಾ ಜಮೀನನ್ನು ಅಣ್ಣ ನಾಗೇಶ್ ಹೆಸರಿಗೆ ಮಾಡಿಸ್ತಾನೆಂದು ತಿಳಿದುಕೊಂಡು ಈ ಕೊಲೆ ಮಾಡಿದ್ದಾನೆ. ಎಫ್ಐಆರ್ ನ ನಿಮಗೆ ಶೇರ್ ಮಾಡ್ತೀನಿ. ಆತನಿಗೆ ಯಾಕಂದ್ರೆ ಈತ ಮೃತ ವ್ಯಕ್ತಿ ಏನಿದ್ದಾನೆ, ಆತ ಸ್ವಲ್ಪ ಊರಿನಲ್ಲಿ ರೆವಿನ್ಯೂ ಮ್ಯಾಟರ್ಸ್ ನ ರಿಸಾಲ್ವ್ ಮಾಡ್ತಕ್ಕಂಥದ್ದು, ಆಮೇಲೆ ತಾಲೂಕಾ ಆಫೀಸು RI ಆಫೀಸ್ನಲ್ಲಿ ಇಲ್ಲೆಲ್ಲ ಹೋಗಿ ಸ್ವಲ್ಪ ಅರ್ಜಿಗಳನ್ನ ಹಾಕೋದು ಅಥವಾ ಅರ್ಜಿಗಳೇನಾದ್ರು ಇತ್ತು ಅಂತಂದ್ರೆ ಅದನ್ನ ವಿಲೇವಾರಿ ಮಾಡಿಸೋದು, ಪಾಣಿ ಮಾಡಿಸ್ಕೊಡೋದು, ಅಥವಾ ಬೇರೆ ದಾಖಲಾತಿಗಳನ್ನ ಮಾಡಿಸ್ಕೊಡೋದಾಗಿದ್ದರೆ ಮಾಡಿಸೋದು, ಅಥವಾ ಪೊಲೀಸ್ ಸ್ಟೇಷನ್ಸ್ನಲ್ಲಿ ಕೆಲವು ಕೇಸಸ್ಗಳ ಮಧ್ಯವರ್ಗಕ್ಕೆ ವಹಿಸ್ತಕ್ಕಂಥ ಕೆಲಸನ ಮಾಡ್ತಾ ಇರ್ತೇನೆ. ಸೊ ಇದರಿಂದ ಆತನಿಗೆ ಕೆಲವು ಸ್ನೇಹಿತರು ಕೂಡ ಇರ್ತಾರೆ, ಕೆಲವರು ಎನಿಮೀಸ್ ಕೂಡ ಬೆಳ್ಕೊಂಡಿರ್ತಾರೆ. ಸೊ ಆ ಒಂದು ಆ್ಯಂಗಲ್ನಲ್ಲಿ ಅವರು ಒಂದು 5 ಜನದ ಮೇಲೆ ಕೊಟ್ಟಿದ್ದರು, ಮತ್ತು ತನಿಖೆ ಮಾಡಿ ನೋಡಲಾಗಿ ಅವ್ರು ಯಾವುದೂ ಕೃತ್ಯದಲ್ಲಿ ಏನು ಭಾಗಿ ಆಗಿರಲಿಲ್ಲ. ಈತ ಒಬ್ಬ ಯಾರು ವೆಂಕಟೇಶ್ ಅಂತಂದಿದ್ದಾನೆ, ಆತ ಮೇನ್ ಆರೋಪಿ, ಆತನ ಸೆಕ್ಯೂರ್ ಕೂಡ ಮನುಷ್ಯ. ಚಿಕ್ಕ ಅಂಜಿನಪ್ಪ ಬದುಕಿದ್ರೆ ತನಗೆ ಜಮೀನು ಇಲ್ಲದಂತೆ ಮಾಡ್ತಾನೆಂದು ಯೋಚಿಸಿ ಕೊಲೆ ಮಾಡಿದ್ದಾನೆಂದು ಆರೋಪಿ ವೆಂಕಟೇಶ್ ತಪ್ಪು ಒಪ್ಪಿಕೊಂಡಿದ್ದಾನೆ ಎಂದು ತಿಳಿಸಿದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ.